ಸಂಚಾಲಕರು, ಕರ್ನಾಟಕ ರಾಜ್ಯ ಸ್ವಾಭಿಮಾನಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಮೀಸಲಾತಿ ಹೆಚ್ಚಳ ಹೋರಾಟ ಸಂಸ್ಥೆಯ ಸಮಿತಿ ಬೆಂಗಳೂರು. ಸ್ನೇಹಿತರೆ, ಇವತ್ತು ಕೋಲಾರ ಜಿಲ್ಲೆಯಲ್ಲಿ ನಮ್ಮ ಕ್ರಿಯಾ ಸಮಿತಿಯಿಂದ ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಿರ್ತಕ್ಕಂತಹ ಮುಖ್ಯ ಉದ್ದೇಶ ಏನಂದ್ರೆ, ಕರ್ನಾಟಕ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳಿಗೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಮೀಸಲಾತಿಯನ್ನ ನೀಡಬೇಕಂತೇಳಿ ಸರ್ಕಾರ ರಚಿಸಿರ್ತಕ್ಕಂಥ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಯನ್ನು ಜಾರಿಗೊಳಿಸಲು ಸರ್ಕಾರವನ್ನು ಒತ್ತಾಯಿಸಿ ಪರಮ ಪೂಜ್ಯ ಶ್ರೀ ಪ್ರಸನ್ನಾನಂದ ಸ್ವಾಮೀಜಿಗಳು ಇವತ್ತಿಗೆ 82 ದಿವಸಗಳಿಂದ ಬೆಂಗಳೂರಿನ 4 ತಂಡಗಳನ್ನಾಗಿ ಮಾಡಿ ನಮ್ಮನ್ನ ಇಲ್ಲಿಗೆ ಕರೆಸಿದ್ದಾರೆ. ಸ್ನೇಹಿತರೆ, ಇಷ್ಟೇ, ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ಪರಿಶಿಷ್ಟ ಜಾತಿಗಳಲ್ಲಿ ಬರ್ತಕ್ಕಂಥ 101 ಜಾತಿಗಳನ್ನ, ಪರಿಶಿಷ್ಟ ಬುಡಕಟ್ಟುಗಳಲ್ಲಿ ಬರ್ತಕ್ಕಂಥ 50 ಜಾತಿಗಳಿಗೆ ಸುಮಾರು SC ST ಸೇರಿ 153 ಜಾತಿಗಳ ಶೈಕ್ಷಣಿಕ ಮತ್ತು ಔದ್ಯೋಗಿಕ ಹಿತಾಸಕ್ತಿಯನ್ನು ಕಾಪಾಡಲು ಇವತ್ತು ಸಂವಿಧಾನಬದ್ಧವಾದಂತಹ ಧರಣಿ ಸತ್ಯಾಗ್ರಹವನ್ನ ಹಮ್ಮಿಕೊಂಡಿದ್ದಾರೆ. ಸೊ ಈ ಒಂದು ನಿಟ್ಟಿನಲ್ಲಿ ಮೀಸಲಾತಿಯನ್ನ ಜಾರಿಗೊಳಿಸಬೇಕಂತೇಳಿ ಈಗಾಗಲೇ ನಾವು ಸರ್ವೋಚ್ಚ ನ್ಯಾಯಾಲಯದ ಮೊರೆಯನ್ನು ಹೋಗಿರ್ತೇವೆ. ಸರ್ವೋಚ್ಚ ನ್ಯಾಯಾಲಯ ಕೂಡ ನಿಮ್ಮ ಬೇಡಿಕೆ ನ್ಯಾಯಯುತವಾಗಿದೆ ಅಂತ ಹೇಳಿ ಸರ್ವೋಚ್ಚ ನ್ಯಾಯಾಲಯ ಈ ರಾಜ್ಯದ ಉಚ್ಚ ನ್ಯಾಯಾಲಯಕ್ಕೆ ನಿರ್ದೇಶನವನ್ನ ನೀಡಿರ್ತದೆ. ಅದೇ ರೀತಿ ಈ ಒಂದು ರಾಜ್ಯದ ಉಚ್ಚ ನ್ಯಾಯಾಲಯ ಕೂಡ ಕರ್ನಾಟಕ ರಾಜ್ಯ ಸರ್ಕಾರದ ಅಂದಿನ ಮುಖ್ಯ ಕಾರ್ಯದರ್ಶಿಗಳಾಗಿದ್ದಂತ ಅರವಿಂದ್ ಜಾಧವ್ ಅವರು ಏನು ಈ ನ್ಯಾಯಾಲಯದ ಆದೇಶ ನ್ಯಾಯಯುತವಾಗಿದೆ, ಆದಷ್ಟು ಶೀಘ್ರವಾಗಿ ನೀವು ಪರಿಶೀಲನೆ ಮಾಡಿ ಇತ್ತೀಚಿನ ಜನಸಂಖ್ಯೆಗೆ ಅನುಗುಣವಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳಿಗೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ 24.1% ಮೀಸಲಾತಿಯನ್ನ ಕೊಡಬಹುದು ಅನ್ನುವಂತಹ ವರದಿಯನ್ನು ಕೂಡ ಸರ್ಕಾರ ಹೇಳಿರುತ್ತೆ. ಆ ಸರ್ಕಾರ ಹೇಳಿದ್ರೆ ಕೂಡ ಸರ್ಕಾರದ ಮೇಲೆ ಬಹಳಷ್ಟು ಒತ್ತಡಗಳು ತಂದಿದ್ರೆ ಕೂಡ ಸರ್ಕಾರಗಳು ಇದುವರೆಗೂ ಕೂಡ ಮೀನಾ ವಿಷಯ ಕೂತಿದೆ. ಆ ನಿಟ್ಟಲ್ಲಿ ಸ್ವಾಮೀಜಿಗಳು ಮೀಸಲಾತಿಯನ್ನ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಏನು ಶಿಕ್ಷಣ ಮತ್ತು ಉದ್ಯೋಗದ ಮೀಸಲಾತಿಯನ್ನು ಒತ್ತಾಯಿಸಿ ರಾಜನಹಳ್ಳಿಯಿಂದ ರಾಜಧಾನಿವರೆಗೂ ನಮ್ಮ ಶ್ರೀಮಠದ ರಾಜನಹಳ್ಳಿಯಿಂದ ರಾಜಧಾನಿವರೆಗೂ ಸುಮಾರು 400 ಕಿಲೋಮೀಟರ್ಗಳ ಪಾದಯಾತ್ರೆಯನ್ನು ಮಾಡಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಿದ್ದು. ಅದೇ ರೀತಿಯಾಗಿ ಸ್ವತಂತ್ರ ಉದ್ಯಾನದಲ್ಲಿ ಅಮರನಾಥರ ಉಪವಾಸ ಸತ್ಯಾಗ್ರಹವನ್ನು ಕೂಡ ಮಾಡಿದ್ರು. ಹೀಗಾಗಿ ಅಂತಿಮವಾಗಿ ಇವತ್ತು ನಮ್ಮ ಬೇಡಿಕೆ ಈಡೇರುವವರೆಗೂ ಕೂಡ ನಾನು ಈ ಒಂದು ಪಾದಯಾತ್ರೆ ಏನು ಧರಣಿ ಸತ್ಯಾಗ್ರಹದಿಂದ ಎದ್ದೇಳಲ್ಲ ಅಂತೇಳಿ ಕೂತಿದ್ದಾರೆ. ಅವರ ಒಂದು ಹೋರಾಟವನ್ನು ಬೆಂಬಲಿಸಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ದಲಿತ ಪರ ಸಂಘಟನೆಗಳು, ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ರೈತ ಪರ ಸಂಘಟನೆಗಳು, ಹಿಂದುಳಿದ ವರ್ಗ ಸಂಘಟನೆಗಳು, ಮಠಾಧೀಶರು, ಎಲ್ಲ ಹರಗುರು ಚರಣರು ಮತ್ತೆ ಇನ್ನೂ ಅನೇಕ ಹೋರಾಟಗಾರರು, ಶಾಸಕರು, ಸಂಸದರು, ಹಾಲಿ ಕೇಂದ್ರ ಸಚಿವರು, ಮಾಜಿ ಮುಖ್ಯಮಂತ್ರಿಗಳು, ವಿರೋಧ ಪಕ್ಷ ನಾಯಕರಾದಿಯಾಗಿ ಬಹುತೇಕ ಎಲ್ಲರೂ ಕೂಡ ಸ್ವಾಮೀಜಿಯವರು ಏನು ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ, ಇದು ಸಂವಿಧಾನಬದ್ಧವಾಗಿರ್ತಕ್ಕಂಥ ಹೋರಾಟ, ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಅನ್ಯಾಯವಾಗಿದೆ ಈ ಒಂದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟರೊಳಗೆ, ಹಾಗಾಗಿ ನಿಮ್ಮ ಹೋರಾಟಕ್ಕೆ ಬೆಂಬಲವಾಗಲಿ ಅಂತೇಳಿ ಎಲ್ಲರೂ ಕೂಡ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದಿಕ್ಕೆ ಆ ದೃಷ್ಟಿಯಲ್ಲಿ ಮಾನ್ಯ ಪತ್ರಕರ್ತರ ಸಮ್ಮುಖದಲ್ಲಿ ಸರ್ಕಾರ ನೋಡ್ತಾ ಏನಂದ್ರೆ, ಏನು ಸಂವಿಧಾನಬದ್ಧವಾಗಿರ್ತಕ್ಕಂಥ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟರೊಳಗೆ ಏನು ಸುಮಾರು 60 ವರ್ಷಗಳಿಂದ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಅನ್ಯಾಯ ಆಗಿದೆ, ಈ ನ್ಯಾಯಯುತವಾದಂತಹ ಬೇಡಿಕೆಯನ್ನ ಆದಷ್ಟು ಶೀಘ್ರವಾಗಿ ಈಡೇರಿಸಿ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಪರಿಶಿಷ್ಟ ಜಾತಿಗೆ 15-17% ಅನ್ನು ಜಾರಿ ಮಾಡಬೇಕು. ಅದೇ ರೀತಿ ಪರಿಶಿಷ್ಟ ವರ್ಗಗಳಿಗೆ ಈಗಿರ್ತಕ್ಕಂಥ 3% ಇಂದ 7% ಗೆ ಆದಷ್ಟು ಶೀಘ್ರವಾಗಿ ನೀವು ಮೀಸಲಾತಿಯನ್ನ ಏರಿಕೆ ಮಾಡಬೇಕು. ಏರಿಕೆ ಮಾಡಿಲ್ಲಂದ್ರೆ ಆದಷ್ಟು ಶೀಘ್ರವಾಗಿ ಕರ್ನಾಟಕ ರಾಜ್ಯದಲ್ಲಿ ಹಿಂದೆಂದೂ ಕಂಡಿರದಂತ ಬಹು ದೊಡ್ಡ ಆಂದೋಲನವನ್ನ ಮಾಡೋದ್ರ ಮೂಲಕ ಈ ಸರ್ಕಾರಕ್ಕೆ ಎಚ್ಚರಿಕೆ ನೀಡುತ್ತೆ ಅಂತೇಳಿ ತಮ್ಮ ಮೂಲಕ ನಾನು ಸರ್ಕಾರವನ್ನ ಎಚ್ಚರಿಸ್ತೇನೆ.